ನಿನ್ನೆ ದಿನ ಕ್ಲಾಸಲ್ಲಿ ನಾವು ಗೇರ್ ಅನ್ನೋ ಒಂದು ಪಾಠದ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರದ್ದು ಯಾವ್ಯಾವ ಟೈಪ್ಸ್ ಅನ್ನೋದನ್ನು ನಾನು ತಿಳಿಸ್ತಾ ಹೋಗಿದ್ದೀನಿ. ಅದ್ರ ಸಂಬಂಧವಾಗಿ ಇವತ್ತು ನಾನು ಇಲ್ಲಿ ಒಂದು ನೋಟ್ಸ್ ಕೊಟ್ಟಿದ್ದೀನಿ, ಗೇರನ್ನು ಯಾಕೆ ಉಪಯೋಗಿಸ್ತಾರೆ ಅಂತ. ಫಸ್ಟ್ ಆಫ್ ಆಲ್, ಗೇರ್ಸ್ ಆರ್ ಯೂಸ್ ಟು ಟ್ರಾನ್ಸ್ಮಿಟ್ ಟಾರ್ಕ್ ಆರ್ ಮೋಷನ್ ಫ್ರಮ್ ದ ಡ್ರೈವಿಂಗ್ ಶಾಫ್ಟ್ ಟು ಡ್ರಿವನ್ ಶಾಫ್ಟ್. ಇಲ್ಲಿ ಯಾವುದೇ ಒಂದು ಮೋಟರ್ ಮೇಲೆ ಕೂಡಿಸಿರ್ತಕ್ಕಂಥ ಒಂದು ಶಾಫ್ಟನ್ನು ನಾವು ಡ್ರೈವಿಂಗ್ ಶಾಫ್ಟ್ ಅಂದರೆ, ಅಲ್ಲಿಂದ ಇನ್ನೊಂದು ಶಾಫ್ಟ್ಗೆ ಎಲ್ಲಿ ಪವರ್ ವರ್ಗಾವಣೆ ಆಗುತ್ತೆ ಅದನ್ನು ನಾವು ಡ್ರಿವನ್ ಶಾಫ್ಟ್ ಅಂತೀವಿ. ಆ ಡ್ರೈವಿಂಗ್ ಶಾಫ್ಟ್ನಲ್ಲಿರೋ ಗೇರಿಂದ ಡ್ರಿವನ್ ಶಾಫ್ಟ್ನಲ್ಲಿರ್ತಕ್ಕಂಥ ಗೇರ್ಗೆ ಪವರ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಗೇರ್ಸನ್ನು ಬಳಸ್ತಾರೆ. ಮತ್ತೊಂದು ವಿಷಯ ವಿದ್ಯಾರ್ಥಿಗಳೇ, ಈ ಗೇರ್ಸನ್ನು ಆದಷ್ಟು ಎಲ್ಲಿ ಶಾರ್ಟ್ ಡಿಸ್ಟೆನ್ಸಲ್ಲಿ ಭಾಳ ಕಡಿಮೆ ಅಂತರದಲ್ಲಿ ಪವರ್ನ ವರ್ಗಾವಣೆ ಮಾಡೋ ಸಂದರ್ಭ ಬರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಈ ಗೇರ್ಸನ್ನು ಬಳಸ್ತಾರೆ. ಹಾಗಾದರೆ ನಾವು ಒಂದು ವಿಷಯನ ಕನ್ಕ್ಲೂಡ್ ಮಾಡ್ಬೋದು, ಆದರೆ ಈ ಗೇರ್ನ ಬಳಸೋ ಉದ್ದೇಶ ಏನಪ್ಪ, ವಾಟ್ ಇಸ್ ದ ಪರ್ಪಸ್ ಆಫ್ ಗೇರ್ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿಕೊಂಡ್ರೆ, ಈ ಗೇರ್ನ ಬಳಸೋ ಉದ್ದೇಶ ಮತ್ತೇನಿಲ್ಲ, ಇಲ್ಲಿ ವೆಲಾಸಿಟಿ ರೇಷನ್ ಚೇಂಜ್ ಮಾಡಲಿಕ್ಕೆ. ದ ಗೇರ್ಸ್ ಆರ್ ಯೂಸ್ ಫಾರ್ ದ ಪರ್ಪಸ್ ಆಫ್ ಚೇಂಜ್ ದ ವೆಲಾಸಿಟಿ ರೇಷ್ಯೂ, ಅಂದರೆ ಯಾವುದೇ ಒಂದು ವೇಗನ ಹೆಚ್ಚು ಮಾಡೋದಾಗಲಿ ಅಥವಾ ಕಡಿಮೆ ಮಾಡೋದಾಗಲಿ. ಈಗ ಮೋಟ್ರ್ ಉದಾಹರಣೆಗೆ ಒಂದು 3000 ಆರ್ ಪಿ ಎಮ್ಮಲ್ಲಿ ತಿರುಗ್ತಾ ಇದೆ ಅಂದರೆ, ನಮ್ಮ ಯಂತ್ರ 1000 ಆರ್ ಪಿ ಎಮ್ಮಲ್ಲಿ ಸುತ್ತಬೇಕು ಅಂದಾಗ ನಾವು ಗೇರ್ಸನ್ನು ನಾವಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ವೆಲಾಸಿಟಿ ರೇಷ್ಯೂನ ಚೇಂಜ್ ಮಾಡ್ಕೋಬೋದು, ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಆ ಉದ್ದೇಶಕ್ಕಾಗಿ ಈ ಗೇರ್ನ ಬಳಸ್ತಾರೆ. ಆಮೇಲೆ ಟು ಚೇಂಜ್ ದ ಡೈರೆಕ್ಷನ್ ಆಫ್ ರೊಟೇಷನ್, ಅದು ಯಾವುದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸುತ್ತಾ ಇದೆ ಅಂದರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೂ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಗೇರು ಪವರ್ ವರ್ಗಾವಣೆ ಆಗ್ತಾ ಇದೆ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ಗೂ ಡೈರೆಕ್ಷನ್ ಆಫ್ ರೊಟೇಷನನ್ನು ಚೇಂಜ್ ಮಾಡಲಿಕ್ಕಾಗಿ ಗೇರನ್ನು ಬಳಸ್ತಾರೆ. ಮತ್ತು ಟು ಗೆಟ್ ಪಾಸಿಟಿವ್ ಡ್ರೈವ್ ಅಂತ, ಅಂದರೆ ಪವರ್ ಒಂದು ಯೂನಿಟಿಂದ ಇನ್ನೊಂದು ಯೂನಿಟ್ಗೆ ವರ್ಗಾವಣೆ ಆಗಬೇಕಾದ್ರೆ ಅಲ್ಲೇನು ಲಾಸ್ ಆಗಬಾರ್ದು. ಈವನ್ ನಾವು ಬೆಲ್ಟ್ ಡ್ರೈವಲ್ಲಿ ಉಪಯೋಗಿಸುವಾಗ ಸ್ವಲ್ಪ ಪ್ರಮಾಣದ ಲಾಸ್ ಬರುತ್ತೆ, ಹಾಗಾಗಿ ಪೂರ್ಣ ಪ್ರಮಾಣದ ಲಾಸ್ ಇಲ್ಲದಂಗೆ ನಾವು ಸ್ಲಿಪ್ಪೇಜ್ ಇಲ್ಲದಂಗೆ ಪೂರ್ಣ ಪ್ರಮಾಣದಲ್ಲಿ ಡ್ರೈವಿಂಗ್ನ ಪವರ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೋಸ್ಕರ ಬಳಸಿರುವ ಗೇರ್ನ ಅದರ ಉದ್ದೇಶಕ್ಕೆ ಗೇರ್ನ ಬರ್ತಾರೆ. ಸಿಂಪಲ್ಲಾಗಿ ಈ ಥರ ಹೇಳ್ಬೋದು, ದ ಗೇರ್ಸ್ ಆರ್ ಯೂಸ್ ಟು ಗೆಟ್ ದ ಪಾಸಿಟಿವ್ ಡ್ರೈವ್. ಹಾಗಾಗಿ ಯಾವ ಟೈಪ್ ಗೇರ್ ಇರುತ್ತೆ ಅಂತ, ಈ ಟೈಪ್ಸ್ ಆಫ್ ಗೇರ್ಗಿಂತ ಮೊದಲಾಗಿ ಗೇರ್ನ ಒಂದು ರಚನೆಯೇ ತಿಳ್ಕೋಬೇಕು ವಿದ್ಯಾರ್ಥಿಗಳೇ. ಗೇರ್ನ ರಚನೆ ಹೇಗಾಗಿರುತ್ತೆ ಅಂದರೆ, ಇದು ಒಂದು ಮೆಟಾಲಿಕ್ ಡಿಸ್ಕ್ ಮೇಲೆ ಒಂದು ಸಮ ಪ್ರಮಾಣದ ಅಂತರದಲ್ಲಿ ಹಲ್ಲುಗಳನ್ನು ಕಟ್ ಮಾಡ್ತಾ ಹೋಗಿರ್ತಾರೆ. ದ ಟೀತ್ ಕಟ್ ಅರೌಂಡ್ ದ ಪೆರಿಫೆರಿ ಆಫ್ ದ ಸರ್ಕ್ಯುಲರ್ ಮೆಟಾಲಿಕ್ ಡಿಸ್ಕ್ ಈಸ್ ನೌನ್ ಆಸ್ ಗೇರ್ ಅಂತ. ಈ ಥರ ಒಂದು ರಚನೆಯ ಗೇರ್ ಇದು. ಇದು ನಡುವೆ ಒಂದು ಶಾಫ್ಟನ್ನು ಕೂರಿಸ್ಲಿಕ್ಕೆ ಒಂದು ಓಪನಿಂಗ್ ಇರುತ್ತೆ. ಇಷ್ಟಾದ್ಮೇಲೆ ಟೈಪ್ಸ್ ಆಫ್ ಗೇರ್ಸ್ ಬರೋದಾದರೆ ಸ್ಪರ್ ಗೇರ್, ಅಂದರೆ ಈ ಗೇರ್ನ ಟೀತನ್ನು ನೋಡಿ, ಇದೊಂದು ಶಾಫ್ಟು, ಇದನ್ನು ಗೇರ್ ಅಂದ್ಕೊಂಡ್ರೆ ಈ ಶಾಫ್ಟಿನ ಆಕ್ಸಿಸ್ಸಿಗೆ ಪ್ಯಾರಲಲ್ಲಾಗಿ ಏನಾದರೂ ಟೀತ್ ಕಟ್ ಮಾಡಿದ್ದಂದರೆ ಅಂಥ ಗೇರನ್ನು ನಾವು ಸ್ಪರ್ ಗೇರ್ ಅಂತ ಕರಿತೀವಿ, ಸ್ಪರ್ ಗೇರ್ ಅಂತ ಕರಿತೀವಿ. ಇದೇ ಒಂದು ಶಾಫ್ಟ್ ಆಕ್ಸಿಸ್ಸಿಗೆ ಅಲ್ಲಿ ಕಟ್ಟಾಗಿರ್ತಕ್ಕಂಥ ಟೀತು ಒಂದು ಆ್ಯಂಗಲ್ನಲ್ಲಿದ್ದರೆ ಈ ಒಂದು ಗೇರ್ನ ನಾವು ಹೆಲಿಕಲ್ ಗೇರ್ ಅಂತ ಕರಿತೀವಿ. ಏನಿದು ಹೆಲಿಕಲ್ ಗೇರ್, ಯಾರ್ ದ ಸ್ಪರ್ ಗೇರ್ ದ ಟೀತ್ ಕಟ್ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ಶಾಫ್ಟ್, ವೆದರ್ ಇನ್ ಕೇಸ್ ಆಫ್ ಹೆಲಿಕಲ್ ಗೇರ್ ದ ಟೀತ್ ಕಟ್ ಟು ಆ್ಯನ್ ಆ್ಯಂಗಲ್ ಆಫ್ ಶಾಫ್ಟ್ ಆಕ್ಸಿಸ್. ನೆಕ್ಸ್ಟ್ ಬರೋಣ ವಿದ್ಯಾರ್ಥಿಗಳು, ಇಲ್ಲಿ ನೋಡಿ ಎರಡು ಹೆಲಿಕಲ್ ಗೇರ್ನ, ಯಾವುದಾದ್ರು ಒಂಥರ ಲೈಟ್ ಆರ್ಟಿಕಲ್ ಎಲೆಕ್ಟ್ರಾನಿಕ್ ಗೂಡ್ಸ್ ಟೈಪ್ದು, ನೀವೇನಾದ್ರು ಪ್ರಿಂಟರ್ ಟೈಪು ಕಂಪ್ಯೂಟರ್ಗಳಲ್ಲಿ ನಾವು ಗೇರ್ಸನ್ನ ಬಳಸಿದಾಗ ಅಲ್ಲಿ ನಾವು ಫೈಬರ್ ಗೇರ್ನ ಬಳಸ್ತಾರೆ. ಅಲ್ಲಿ ಉಂಟಾಗಿರ್ತಕ್ಕಂಥ ಫೋರ್ಸಿಂದ ಆ ಗೇರ್ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಎರಡು ಹೆಲಿಕಲ್ ಗೇರ್ನ, ಒಂದು ಪಕ್ಕದಲ್ಲಿ ಒಂದು, ಎರಡು ಹೆಲಿಕಲ್ ಗೇರ್ನ ಇಲ್ಲಿ ಸಿಚುಯೇಷನ್ ಮಾಡಿರ್ತಾರೆ. ಅಂಥ ಗೇರ್ಗೆ ನಾವು ಬಂದುಬಿಟ್ಟು ಹೆರಿಂಗ್ ಬೋನ್ ಗೇರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆರಿಂಗ್ ಬೋನ್ ಗೇರ್ ಅಂತ ಕರಿತೀವಿ. ಇಲ್ಲಿ ಎರಡು ಹೆಲಿಕಲ್ ಗೇರ್ನ ಒಂದ್ರ ಪಕ್ಕದಲ್ಲೊಂದು ಡ್ಯಾಮೇಜ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೂರಿಸುತ್ತಾರೆ, ಇದನ್ನು ಹೆರಿಂಗ್ ಬೋನ್ ಅಂತ ಬೋನ್ ಗೇರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇದು ನೋಡಿ, ಫುಲ್ಲಾಗಿ ನಾವು ಐಸ್ ಕ್ರೀಮ್ ಕೋನ್ ಶೇಪಲ್ಲಿ ಇರುತ್ತೆ ಇದು ಅದರ ರಚನೆ.
मेटालिक गेर मेले मत मेटालिक गेर अलतली बेर बेरे अलतली इंत गेर पवर पवर ऐन एंगल ट्रांसमिट ना गेर्स बड़स्ती गेर कोन शेपल आदि इन ना बेवेल गेर अंत करती बेवेल गेर नेक्स्ट इे ताोन शेप गेर ड्राइवर आगेबूद अथवा ड्रिवन गेर आगेबूरू रचन अथवा इतक टीतु वे संख्यल इंत गेर ना मिट्रे गेर अंत करती पवर पर्फेक्ट 90 डिग्री के पवर ट्रांसमिशन गेर्स बड़स्तर विद्यार्थी नेक्स्ट बरदे नोड़ी नम ड्रिलिंग मिशन लेट मिशन मत यदे वो जनरल मिशन तक नमेंगे अली पवर रोटरी मोशन लीनियर मोशन अथवा लीनियर मोशन रोटरी मोशन कन्वर्ट गेर उपयोगता इन रैक अंत करती ना पीनियन अंत करता ना रैक अंड पीनियन गेर अंत करती रोटरी मोशन कैन बी ट्रांसमिटेड इंटू लीनियर मोशन अदरवाइज वाइज वर्सा लीनियर मोशन कूड़ा रोटरी मोशन कन्वर्टेड कन्वर्ट मोबाइल ना ट्रैक एंड पिनियन गेर अंत करती इदिष्टु बंदु टाइप्स ऑफ गेर्स इद्र बग्गे नीवु डीटेल आगि तिळ्कोंडु स्वल्प मनेयल्लि इन्नु हेच्चिन ओंदु नन्न वाट्सप् अल्लि मत्ते इदु चित्रन कळिस्तीनि विद्यार्थिगळिगे ಎಲ್ಲ ಕುಲಂಕುಷವಾಗಿ ನೀವು ಕಲಿಬೇಕು ಅಂತೇಳಿ ನಿಮ್ಮಲ್ಲಿ ಕೋರಿಕೊಳ್ಳುತ್ತಾ ಇಂದಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಮಸ್ಕಾರ.